ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಸ್ಕಂದಾ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತೇ ಮಾತಾಡಕ್ ಬಂದಿರುವಂತ ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರು. ಏನಂತಂದ್ರೆ, ನೀವು ತಮ್ಮದೇಲ್ ಕೂಡ ನೋಡಿರ್ತೀರಾ, ಹಾಗೆ ಟೈಟಲ್ ಕೂಡ ನೋಡಿರ್ತೀರಾ, ಫಸ್ಟ್ ಪಿ ಯು ಸಿಗೆ ಏನು ಪ್ರಿಪೇರ್ ಆಗಿಲ್ಲ, ಫಸ್ಟ್ ಪಿ ಯು ಸಿ ಸಿಲೆಬಸ್ ಏನು ಓದಿಲ್ಲ, ಮತ್ತೆ ಇವಾಗ ಸೆಕೆಂಡ್ ಪಿ ಯು ಸಿನಲ್ಲಿ ಇದೀವಿ, KCET ಗೆ ಓದಕ್ ಶುರು ಮಾಡಿಲ್ಲ. ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ನಾ ಹೇಳಕ್ ಇಷ್ಟಪಡ್ತೀನಿ ಅನ್ ಅಕಾಡೆಮಿ ಬಗ್ಗೆ. ಇನ್ ಕೇಸ್ ನೀವು ಅದೇ ಈ ತರ ಕೇಸ್ ಅಲ್ಲಿ ಇದೆ, ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಥವಾ ರಿವಿಷನ್ ಬೇಕು, ಇವೆಲ್ಲ ಈ ತರ ಕೇಸಸ್ ಇದೆ, ನಿಮ್ಗೋಸ್ಕರ ಸುಮಾರು ಲೈವ್ ಕ್ಲಾಸಸ್ ಇದೆ, ಸ್ಪೆಷಲ್ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಅನ್ ಅಕಾಡೆಮಿನಲ್ಲಿ. ನೀವು ಫ್ರೀಯಾಗಿ ಅದನ್ನ ಆಕ್ಸೆಸ್ ಮಾಡಬಹುದು, ಅದರಿಂದ ನೋಡ್ಕೊಂಡು ನೀವು ಕಲಿಬಹುದು. ಹಾಗೇನೆ ಇನ್ ಕೇಸ್ ನಿಮ್ಗೆ ಎಕ್ಸ್ಟ್ರಾ ಎನ್ಹಾನ್ಸ್ ಕೋರ್ಸಸ್ ಬೇಕು ಅಂತಂದ್ರೆ, ಇನ್ ಕೇಸ್ DPP ಸಾಲ್ವ್ ಮಾಡಬೇಕು ಅಂದ್ರೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್, ಫ್ರೀ ಮಾಕ್ ಟೆಸ್ಟ್ ಅಂದ್ರೆ ಮಾಕ್ ಟೆಸ್ಟ್ ವಿತ್ ಅನಾಲಿಸಿಸ್ ಅಂತ ಅದೆಲ್ಲ ಪೇಯ್ಡ್ ವರ್ಷನ್ಸ್ ಅಲ್ಲಿ ಬರುತ್ತೆ. ಸೊ ಇನ್ ಕೇಸ್ ಇದೆಲ್ಲ ಬೇಕು ಅಂತ, ಮತ್ತೆ ಎಕ್ಸ್ಟ್ರಾ ಬ್ಯಾಚಸ್, ಚಾಂಪಿಯನ್ಸ್ ಬ್ಯಾಚ್ ಅಂತ ನಿಮ್ಗೆ ಕೂಡ ಓಪನ್ ಆಗಿದೆ. ಟಾಪ್ ಎಜುಕೇಟರ್ಸ್, PCMBಗೆ ಎಲ್ಲದಕ್ಕೂ ನಿಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಇನ್ ಕೇಸ್ ನೀವು ಅದನ್ನ ನೋಡ್ಬೇಕು ಅಂತಂದ್ರೆ ನೀವು ನಾಮಿನಲ್ ಅಮೌಂಟ್ ಫೀ ಪೇ ಮಾಡಬಹುದು ಅನ್ ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ಗೆ. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮ್ಗೆ ಈ ತರ ಎಲ್ಲ ಬ್ಯಾಚಸ್ ಓಪನ್ ಆಗುತ್ತೆ, ಚಾಂಪಿಯನ್ಸ್ ಬ್ಯಾಚ್ ಹಾಗೆ ಬೇರೆ ಬ್ಯಾಚಸ್ ಕೂಡ ಇದೆ. ನಿಮ್ಗೆ ಅಕಸ್ಮಾತ್ ಇನ್ನು ಡೀಟೇಲ್ಸ್ ಬೇಕಂದ್ರೆ ನೀವು ನೋಡ್ತಿರ್ಬೋದು ನಿಮ್ಮ ಸ್ಕ್ರೀನ್ ಅಲ್ಲಿ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ಇದೆ. ಹಾಗೇನೆ ನನ್ನ ಕೋರ್ಸ್ ಕಂದ P2020 ಯೂಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ 10%. ಸೊ ನೀವು ಅದನ್ನ ಅವೈಲ್ ಮಾಡ್ಕೋಬಹುದು ಚಾಂಪಿಯನ್ಸ್ ಬ್ಯಾಚ್ ಮತ್ತೆ ಪ್ಲಸ್ ಸಬ್ಸ್ಕ್ರಿಪ್ಷನ್ಗೋಸ್ಕರ. ಸೊ ಯಾ, ಶುರು ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ಹೌ ಡು ವಿ ಎಕ್ಸಾಕ್ಟ್ಲಿ ಪ್ರಿಪೇರ್, ಅಂದ್ರೆ ಹೆಂಗೆ ಪ್ರಿಪೇರ್ ಮಾಡೋದು ಫಸ್ಟ್ PUC ಟಾಪಿಕ್ಸ್ ಅಂಡ್ ಸೆಕೆಂಡ್ PUC ಟಾಪಿಕ್ಸ್ ಸೈಡ್ ಬೈ ಸೈಡ್ KCET 2021ಗೋಸ್ಕರ. ಇನ್ನೂ ಅಕಸ್ಮಾತ್ ಫಸ್ಟ್ PUC ಸರಿಯಾಗಿ ಶುರು ಮಾಡಿಲ್ಲ ಅಂತಂದ್ರೆ ಅಂತ ಕೇಸ್ ಅಲ್ಲಿ ಏನ್ ಮಾಡೋದು ಅಂತ. ಸಿ, ಫಸ್ಟ್ ಆಫ್ ಆಲ್ ನಾ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಈಸಿ ಇಲ್ಲ ಆಯ್ತಾ, ಮಿಕ್ಕಿರೋದು ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಆತರ ಏನು ಮಿಕ್ಕಿಲ್ಲ ನಿಮ್ಗೆ, ಇಟ್ ಇಸ್ ಅ ಮ್ಯಾಟರ್ ಆಫ್ ಫ್ಯೂ ಮಂತ್ಸ್ ಅಷ್ಟೇ. ಓಕೆ, ಸೊ ಒಂದಷ್ಟು ತಿಂಗಳಿರ್ಬೇಕಾದ್ರೆ ಪ್ರಿಪೇರ್ ಮಾಡೋದು, ಅದು ಕಂಪ್ಲೀಟ್ ಆಗಿ ವಿತ್ ಪರ್ಫೆಕ್ಷನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂದ್ರೆ ರಿಯಾಲಿಟಿ ಬಗ್ಗೆ ಮಾತಾಡೋಣ. ನಿಮ್ ಕೈಲಿ ಅಂತಲ್ಲ, ಯಾರ ಕೈಲೂ ಅದು ಫುಲ್ ಎರಡು ವರ್ಷದ ಸಿಲೆಬಸ್, ಇವಾಗ ಹೊಸ ಇನ್ನು ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಇನ್ನು ನಿಮ್ ಕಾಲೇಜ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಅಲ್ಲಿ ಮಾಡ್ತಾನೆ ಇದ್ದಾರೆ ಅಂತಂದ್ರೆ ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ, ಆ ಕಡೆ ಫಸ್ಟ್ PUC ಓದಿಲ್ಲ, ಸೆಕೆಂಡ್ PUC ಅರ್ಧಂಬರ್ದ ಆಗೋತು. ಇದು ತುಂಬಾ ವರ್ಸ್ಟ್ ಕೇಸ್ ಆಕ್ಚುಲಿ ಸಿಚುವೇಶನ್ ಇರುವಂತದ್ದು. ಬಟ್ ಆಚೆ ಬರಕ್ ಆಗದೆ ಇರೋಂಥದ್ದು ಏನಲ್ಲ, ದಟ್ ಈಸ್ ಒನ್ ಥಿಂಗ್. ಏನು ಮಾಡ್ದೇನೆ ಲಾಸ್ಟ್ ಅಲ್ಲಿ 2-3 ಮಂತ್ಸ್ ಅಲ್ಲಿ ಓದ್ಬಿಟ್ಟು ಒಳ್ಳೆ ರ್ಯಾಂಕ್ ತೆಗ್ದಿರೋರು ಇದ್ದಾರೆ, ಬಟ್ ಅದು ರೇರ್ ಕೇಸ್ ಆಕ್ಚುಲಿ. ಅಂದ್ರೆ ನೀವು ಅಕಸ್ಮಾತ್ ಅದಾಗಬೇಕು ಅಂದ್ರೆ ಪ್ರೆಟಿ ಮಚ್ ಅಂದ್ರೆ ವರ್ಕ್ ಅದಕ್ಕೆ ಮಾಡಲೇಬೇಕಾಗತ್ತೆ, ಅದಂತೂ ನಿಜ. ಸೊ ನೀವೆಲ್ಲ ಒಪ್ಕೋತೀರಾ ಅಂತ ಅನ್ಕೋತೀನಿ. ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕ್ಬೇಕು ಇವತ್ತು, ನೀವು ಅಕಸ್ಮಾತ್ ಈ ತರ ಸ್ಟೂಡೆಂಟ್ ಇದ್ರೆ ನಾನು ವರ್ಕ್ ಮಾಡ್ತೀನಿ ಅಂತ ನನಗೆ ಒಂದು ಪ್ರಾಮಿಸ್ ಹಾಕ್ಬೇಕು. ಓಕೆ, ಪ್ರಾಮಿಸ್ ಹಾಕಿದ್ರೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀನಿ. ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ಓದಕ್ ರೆಡಿ ಇದ್ದೀನಿ ಅಂತ. ನೀವು ಓದಕ್ ರೆಡಿ ಇದ್ದೀರಾ ಅಂತಂದ್ರೆ ನಾನು ನನ್ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಕಂಟೆಂಟ್ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಗೋಸ್ಕರ ಕೊಡ್ತಾನೆ ಇರ್ತೀನಿ. ಆ ಕಮೆಂಟ್ಸ್ ನೋಡ್ಬಿಟ್ಟು ನಾನೇ ಇನ್ನೂ ಮೋಟಿವೇಟ್ ಆಗ್ತೀನಿ ನಿಮ್ಗೋಸ್ಕರ ಹೆಲ್ಪ್ ಮಾಡೋದಕ್ಕೆ, ಇನ್ನು ಒಳ್ಳೆ ವಿಡಿಯೋಸ್ ಎಲ್ಲ ತರೋದಕ್ಕೆ. ನಿಮ್ಗೋಸ್ಕರ ಬೇಕಾದಷ್ಟು ಕಂಟೆಂಟ್ ಆಲ್ರೆಡಿ ಇದೆ ಯೂಟ್ಯೂಬ್ ಅಲ್ಲಿ. ಬೆಸ್ಟ್ ಆಫ್ KCET ಸಿರೀಸ್ ಇದೆ, ಅದನ್ನೆಲ್ಲ ಕೂತ್ಕೊಂಡು ನೋಡಿ. ಟ್ರಿಕ್ ಸಿರೀಸ್ ಇದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಸಿರೀಸ್ ಇದೆ, ನಿಮ್ಗೆ ಏನೇನ್ ಬೇಕು ಎಲ್ಲ ಇದೆ KCET ನಲ್ಲಿ. ಸಬ್ಜೆಕ್ಟ್ ವೈಸ್ ಎಲ್ಲ ಇದು, ಅಂದ್ರೆ ಸಬ್ಜೆಕ್ಟ್ ವೈಸ್ ಕೂಡ ಇದೆ. ಅದೇ ಆಕ್ಚುಲಿ ಬೆಸ್ಟ್ ಆಫ್ KCET ಮ್ಯಾಥ್ಸ್, ಬೆಸ್ಟ್ ಆಫ್ KCET ಫಿಸಿಕ್ಸ್ ಕೆಮಿಸ್ಟ್ರಿ ಕೂಡ ಮಾಡಿಟ್ಟಿದ್ದೀನಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ಗೂ ಮಾಡಿಟ್ಟಿದ್ದೀನಿ. ಸೊ ಎಲ್ಲದಕ್ಕೂ ನಿಮ್ಗೆ ಎಪಿಸೋಡ್ಸ್ ಬೇಕಾದಷ್ಟು ಇದೆ. ಟೋಟಲ್ ಅಷ್ಟು 65-70 ಎಪಿಸೋಡ್ಸ್ ಟೋಟಲ್ ಇರುತ್ತೆ ಬೆಸ್ಟ್ ಆಫ್ KCET. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನೋಡಿ ಪ್ರಾಬ್ಲಮ್ ಸಾಲ್ವಿಂಗ್ ಹೆಂಗ್ ಮಾಡೋದು ಅಂತ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೀವು ಕಲಿಬೇಕು. ಅದಕ್ಕೋಸ್ಕರ ನಿಮ್ಗೆ ಫಸ್ಟ್ ಏನ್ ಗೊತ್ತಿರಬೇಕು, ಥಿಯರಿ ಗೊತ್ತಿರಬೇಕು. ಥಿಯರಿ ಇವಾಗ ನಿಮ್ಗೆ ಗೊತ್ತಿಲ್ಲ, ಅದೇ ಪಾಯಿಂಟ್, ಅದೇ ಇವಾಗ ಮೇನ್ ಥಿಂಗ್ ಇರೋದು. ಸೊ ಥಿಯರಿ ಹೆಂಗೆ ರಿವೈಸ್ ಮಾಡೋದು ಅಂತ. ಇವಾಗ ನೀವು NCERT ಹಿಡ್ಕೊಂಡು ಕೂತ್ಕೊಂಡ್ರೆ ನೀವು ಮುಳುಗೋಗ್ತೀರಾ NCERT ನಲ್ಲಿ, ಬಿಕಾಸ್ ಅಷ್ಟು ಥಿಯರಿ ತುಂಬಿದೆ ಅದರಲ್ಲಿ. ಅಷ್ಟು ಅಂದ್ರೆ ಹಿಸ್ಟ್ರಿ ಇರುತ್ತೆ ಸ್ವಲ್ಪ ಬೇಸ್, ಅಂದ್ರೆ ಹೆಂಗ್ ಶುರು ಆಯ್ತು, ಆಮೇಲೆ ಫುಲ್ ಡೆಪ್ತ್ ಅಲ್ಲಿ ಹೋಗಿ ಒಂದು ಡೆಫಿನೇಷನ್ ಕೊಡೋಕ್ಕೋಸ್ಕರ ಒಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಟ್ಟದಲ್ಲ ಅದು, ಕೆಟ್ಟದಲ್ಲ ನಾ ಹೇಳ್ತಾ ಇರೋದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಕರೆಕ್ಟ್ ಆಗಿ ಅದು ಓದಿದ್ರೆ ದಟ್ ಇಸ್ ದ ವೇ ಟು ಸ್ಟಡಿ. ಬಟ್ ಈ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ದೇನೆ ನಿಮ್ಮ ರ್ಯಾಂಕ್ ಕೂಡ ಬೂಸ್ಟ್ ಆಗಬೇಕು ಅನ್ನೋ ನೀವು ಮೈಂಡ್ ಸೆಟ್ ಅಲ್ಲಿದ್ರೆ ನೀವೇನ್ ಮಾಡ್ಬೇಕು, ಆಲ್ರೆಡಿ ಯಾರು ಅಕಸ್ಮಾತ್ ನಿಮ್ ಫ್ರೆಂಡ್ಸ್ NCERT ನಲ್ಲಿ ಓದಿದ್ರೆ ಅವ್ರ ಹತ್ರ ಒಂದು ಆ ಚಾಪ್ಟರ್ ಅಕಸ್ಮಾತ್ ಪಿಕ್ಚರ್ಸ್ ಏನಾದ್ರು ಕಳ್ಸಕ್ ಹೇಳಿ, ಅವ್ರೇನಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾರ್ಕ್ ಮಾಡಿದ್ರೆ. ಅಕಸ್ಮಾತ್ ನಿಮ್ಗೆ ಟೈಮ್ ಇಲ್ಲ ಅಂತಾರು ಪರವಾಗಿಲ್ಲ, ನಾ NCERT ಓದ್ಬಿಟ್ಟು ಬೇಸಿಕ್ಸ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದ್ರೆ ನೀವೇ NCERT ತೆಗೆದು ಬೇಗ. ಇಫ್ ಯು ಆರ್ ಕ್ವಿಕ್ ರೀಡರ್, ನಿಮ್ಗೆ ನಾವೆಲ್ಸ್ ಓದೋ ಅಭ್ಯಾಸ ಇದೆ,
ಆಮೇಲೆ ಸುಮಾರು ವರ್ಷದಿಂದ ನೀವು ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದ್ಕೊಂಡು ಚೆನ್ನಾಗಿ ಬಂದಿದ್ರಿ ಅಂತಂದ್ರೆ ನೀವು ದಯವಿಟ್ಟು ಎನ್ಸಿಆರ್ಟಿ ತಗೊಂಡು ಇಟ್ ಇಸ್ ಕಂಪ್ಲೀಟ್ ಡಿಪೆಂಡೆಂಟ್ ಆನ್ ದ ಇಂಡಿವಿಜುವಲ್ ಆಯ್ತಾ. ನೀವು ಹೆಂಗೆ ಇಂಡಿವಿಜುವಲ್ ಆಗಿ ನೀವು ಹೆಂಗ್ ಓದ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವೇನ್ ಮಾಡಿ ಎನ್ಸಿಆರ್ಟಿ ತೆಗೆದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಕಾಣುತ್ತೆ ಅದೇ ಕ್ವಿಕ್ ಗ್ಲಾನ್ಸಸ್, ಓಕೆ ಈ ಸೆಂಟೆನ್ಸ್ ಇಂಪಾರ್ಟೆಂಟ್, ಹಾ ಇದ್ರಲ್ಲಿ ಯಾರೋ ಬರ್ಬೋದ, ಹಾ ಸರಿ ಆ ತರ ಅಂದ್ರೆ ಓಕೆ ಇಲ್ಲೊಂದು ಡೆಫಿನೇಷನ್ ಸಿಕ್ತು, ಓಕೆ ಫೈನ್ ಇಲ್ಲೊಂದು ಸಿಕ್ತು ಬಾಕ್ಸ್ ಹಾಕೋಣ, ಇಲ್ಲೊಂದು ಫಾರ್ಮುಲಾ ಸಿಕ್ತು ಬಾಕ್ಸ್ ಹಾಕೋಣ, ಓ ಈ ಕೆಮಿಕಲ್ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಸೊ ಇದಕ್ಕೆ ಒಂದು ಲೈನ್ ಹಾಕಿರೋಣ. ಸೊ ಈ ತರ ಎಲ್ಲ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿರುತ್ತೆ, ಅಟ್ಲೀಸ್ಟ್ ಏನೊಂಚೂರು ಕೇಳಿರ್ತೀರ ಆನ್ಲೈನ್ ಕ್ಲಾಸ್ ಅಲ್ಲಿ, ಬಟ್ ಸರಿಯಾಗಿ ಅಂದ್ರೆ ಕ್ಲಾರಿಟಿ ಇಲ್ಲ ಅನ್ನೋರು ಈ ಕೆಲಸ ಮಾಡಿ. ಕ್ಲಾರಿಟಿನೂ ಇಲ್ಲ, ಆನ್ಲೈನ್ ಕ್ಲಾಸ್ ಕೇಳಿಲ್ಲ, ಆಮೇಲೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಅದೇ ಲಾಸ್ಟ್ ಇಯರ್ ಫಸ್ಟ್ ಪಿ ಯು ಸಿ ಇದು ಏನು ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಗೆ ಬೇರೆ ಏನು ಗತಿ ಇಲ್ಲ, ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಾನು ಡಿಸ್ಕರೇಜ್ ಮಾಡಕ್ ಹೇಳ್ತಾ ಇಲ್ಲ, ಬಟ್ ಯೂಟ್ಯೂಬ್ ಇಸ್ ದ ವೇ. ನೀವೇನ್ ಮಾಡಿ ಯೂಟ್ಯೂಬ್ ಅಲ್ಲಿ ಅದರ ಆ ಚಾಪ್ಟರ್ ಯಾವ್ದು ಗೊತ್ತಿಲ್ಲ ಅದರದ್ದು ಕ್ವಿಕ್ ರಿವಿಷನ್ ಎಲ್ಲಿ ಹೇಳ್ಕೊಡ್ತಾ ಇದಾರೆ, ಅದ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಅನ್ ಅಕಾಡೆಮಿ ಆದ್ರೆ ಅನ್ ಅಕಾಡೆಮಿ, ಬೇರೆ ಎಲ್ಲಾದ್ರು ಬೇರೆ ಎಲ್ಲಾದ್ರು ಯಾವ್ದಾದ್ರು ವೆಬ್ಸೈಟ್ ಗೊತ್ತಿರೋ ವೆಬ್ಸೈಟ್ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಬೇಗ ಬೇಗ ಓದೋ ನಿಮ್ಗೆ ಅಟ್ಲೀಸ್ಟ್ ಓದೋ ಕಾನ್ಫಿಡೆನ್ಸ್ ಇದೆ ಅಂತಾರೋ ಅದನ್ನಾರು ಮಾಡಿ ನಿಮ್ಮಿಷ್ಟ. ಬಟ್ ಏನಾರು ಒಂದ್ ಮಾಡಿ ಚಾಪ್ಟರ್ ಸಿನಾಪ್ಸಿಸ್ ಹೆಂಗಾರು ನೀವು ತಿಳ್ಕೋಬೇಕು. ಬರೀ ಎನ್ಸಿಆರ್ಟಿ ಚಾಪ್ಟರ್ ಸಿನಾಪ್ಸಿಸ್ ಏನು ಗೊತ್ತಿಲ್ಲದೆ ಓದಿದ್ರೆ ಪ್ರಯೋಜನ ಇಲ್ಲ ಆಯ್ತಾ. ಬರೀ ಏನು ಗೊತ್ತಿಲ್ಲದೆ ಹ್ಞೂ ಅರ್ಥ ಆಯ್ತು ಅಂತ, ದಟ್ ಇಸ್ ಮೊಮೆಂಟರಿಲಿ ಆ ಟೈಮ್ ಓಕೆ ಏನೋ ಅರ್ಥ ಆಯ್ತು ಅಂತ, ಬಟ್ ಅದು ತಲೆನಲ್ಲಿ ಇರೋದಿಲ್ಲ. ನೀವೇನ್ ಮಾಡ್ಬೇಕು, ಯಾವ್ದಾದ್ರು ಹೋಗಿ ಯೂಟ್ಯೂಬ್ ಅಲ್ಲಿ ಅಟ್ಲೀಸ್ಟ್ ಬೇಗ ಬೇಗ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಯಾವ್ದಾದ್ರು ಚಾಪ್ಟರ್ ಇರೋಂಥದ್ದು ಅಂದ್ರೆ, ಯಾವ್ದಾದ್ರು ಲಿಟ್ರಲಿ ಯಾವ್ದಾದ್ರು ಟೀಚರ್ ಅಕಸ್ಮಾತ್ ಹೇಳ್ಕೊಟ್ಟಿದ್ರೆ ಯೂಟ್ಯೂಬ್ ಅಲ್ಲಿ ಅದನ್ನ ಕೇಳಿಸ್ಕೊಳ್ಳಿ ನೀವು ಅವ್ರ ಪಾಠ ಮಾಡೋದನ್ನ. ಬಿಕಾಸ್ ಯಾವ್ದಿದ್ರು ಟೀಚರ್ ಹೇಳ್ಕೊಡೋದು ಕೇಳೋದನ್ನ ಕಿವಿಗೆ ಬಿದ್ರೆ ಅದು ಜಾಸ್ತಿ ಹೊತ್ತಿರುತ್ತೆ, ನೀವಾಗೆ ಅರ್ಥ ಮಾಡ್ಕೊಂಡು ಸುಮಾರು ಹೊತ್ತು ಓದೋದು. ಬಿಕಾಸ್ ಟೀಚರ್ ಹೇಳ್ಕೊಡ್ಬೇಕಾದ್ರೆ ಯಾವುದೋ ಒಂದು ಟೋನ್ ಅಲ್ಲಿ ಅವರು ಕಾನ್ಫಿಡೆನ್ಸ್ ನಿಮ್ಗೆ ತುಂಬುತ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ, ದಟ್ ಇಸ್ ಆಲ್ವೇಸ್ ಟ್ರೂ. ಇನ್ನೂ ನಮ್ಗೆ ಇಂಜಿನಿಯರಿಂಗ್ ಅಲ್ಲಿ ನಮ್ಗೆ ಕ್ಲಾಸ್ ಅಲ್ಲಿ ಹೇಳಿ ಟೀಚರ್ಸ್ ಅರ್ಥ ಆಗಿಲ್ಲ ಅಂತಾರೆ, ಫಸ್ಟ್ ಥಿಂಗ್ ಏನ್ ಮಾಡೋದು ಯೂಟ್ಯೂಬ್ ಹೋಗಿ ತೆಗೆಯೋದು, ಯೂಟ್ಯೂಬ್ ಹೋಗಿ ತೆಗೆಯೋದು ಅಥವಾ ಯಾವ್ದಾದ್ರು ವೆಬ್ಸೈಟ್ ತೆಗೆಯೋದು ಎಕ್ಸ್ಪ್ಲನೇಷನ್ಗೋಸ್ಕರ. ಅದು ಅಕಸ್ಮಾತ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಅಂತಂದ್ರೆ ಅಲ್ಲಿ ಕಾಣಿಸಿದೆಯಲ್ಲ ಟೆಕ್ಸ್ಟ್ ಬುಕ್ಸ್, ಅದಷ್ಟಲ್ಲಿ ಐ ತಿಂಕ್ ಕಾಣಿಸಿವಾಗ ಅದೆಷ್ಟೋ ಒಂದು ಟೆಕ್ಸ್ಟ್ ಬುಕ್ಸ್ ಕಾಣಿಸಿದೆ ನೋಡಿ, ಅದೆಲ್ಲ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್. ಓಕೆ, ಸೊ ಯಾ ಅದನ್ನ ನಾವು ತೆಗಿತೀವಿ ಟೆಕ್ಸ್ಟ್ ಬುಕ್ ತೆಗೆದು, ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ, ಪ್ಲಸ್ ದೊಡ್ಡ ದೊಡ್ಡದು ಹುಡುಕದ್ ಕಷ್ಟ, ಬಟ್ ಸಿಗುತ್ತೆ. ಸೊ ದಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಏನಂತಂದ್ರೆ ನೀವು ರಿಸೋರ್ಸಸ್ ಹುಡುಕ್ಬೇಕು ಆನ್ಲೈನ್ ಅಲ್ಲಿ. ನಿಮ್ಗೆ ಏನ್ ಅಂದ್ರೆ ಇಂಟರ್ನೆಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ಸೊ ನಿಮ್ಗೆ ಏನ್ ಬೇಕೋ ಅಲ್ಲಿ ಸಿಗುತ್ತೆ. ಆ ಚಾಪ್ಟರ್ ಎಷ್ಟು 30 minutes ಸಿನಾಪ್ಸಿಸ್ ಇದೆಯಾ, 45 minutes ರಿವಿಷನ್ ಇದೆಯಾ, 1 hour ಇದೆಯಾ, 1 hour ನ ಹಾಕಿ 1.5x 1.75x ಸ್ಪೀಡ್ ಹಾಕ್ಬಿಟ್ಟು ಫುಲ್ ನೋಡಿ. 2 hours ಇದೆಯಾ, ಸರಿ 1 hour ಮುಗಿಸೋಂಗೆ 2x ಸ್ಪೀಡ್ ಅಲ್ಲಿ ಅಟ್ಲೀಸ್ಟ್ ನೋಡ್ಬಿಟ್ಟು ಏನಿದೆ ಅಂತ ತಿಳ್ಕೊಳ್ಳಿ. ಟೇಕ್ ಬೇಗ ಎಷ್ಟಾಗುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಾಟ್ ಮಾಡ್ಕೊಳ್ಳಿ, ಅದರಿಂದ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ. ಅರ್ಧ ಆ ಚಾಪ್ಟರ್ದ ಒಂದಷ್ಟು ಯಾವ್ದಾದ್ರು ಬುಕ್ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ರೆ ಅರ್ಧ ಆಗ್ತಿದ್ರೆ ಓಕೆ ಪರವಾಗಿಲ್ಲ, ಮಿಕ್ಕಿದ್ದನ್ನ ಸೊಲ್ಯೂಷನ್ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಏನೂ ಆಗ್ತಿಲ್ವಾ ಸೊಲ್ಯೂಷನ್ ನೋಡಿ, ತೊಂದರೆ ಇಲ್ಲ, ಏನು ಆಗಲ್ಲ ಸೊಲ್ಯೂಷನ್ ನೋಡಿ. ಕಾನ್ಫಿಡೆನ್ಸ್ ಇಳಿದ್ರು ಪರವಾಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಸೊಲ್ಯೂಷನ್ ನೋಡ್ಬಿಟ್ಟು ಅರ್ಥ ಆದ್ರೆ ಸಾಕು ನಿಮ್ಗೆ. ಇಟ್ ಇಸ್ ಆಲ್ ಅಬೌಟ್ ಲರ್ನಿಂಗ್. ಹೋಗ್ಲಿ ಈ ದಿನ ಇಷ್ಟು ಸೊಲ್ಯೂಷನ್, ಅಂದ್ರೆ 20 questions ಟ್ರೈ ಮಾಡಿದೀನಿ, ಅದ್ರಲ್ಲಿ 2 questions ನಾನು ಸರಿಯಾಗಿ ನಾನಾಗೆ ಮಾಡಿದ್ದು. ಇನ್ 18 ಸೊಲ್ಯೂಷನ್ ನೋಡಿದೆ ಅಂತಂದ್ರೆ ಪರವಾಗಿಲ್ಲ, 18 ನೋಡಿದೆ. ನೆಕ್ಸ್ಟ್ ಡೇ ನೀವು 3 questions ನೀವಾಗೆ ಸಾಲ್ವ್ ಮಾಡ್ಬೇಕು, 17 ನೋಡಿ ಸೊಲ್ಯೂಷನ್ಸ್ ನೆಕ್ಸ್ಟ್ ಡೇ. ಬಟ್ ಎವ್ರಿ ಡೇ ಇಂಪ್ರೂವ್ ಮಾಡ್ಕೊಂಡು ಮುಗಿಸಿ, ನಾ ಹೇಳ್ತಾ ಇದೀನಿ ದಿಸ್ ಇಸ್ ದ ವೇ ಟು ಗೋ. ಬಟ್ ಇವಾಗ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡೋದು, ಫಸ್ಟ್ ಪಿ ಯು ಸಿ ಕೊಡೋದಾ ಸೆಕೆಂಡ್ ಪಿ ಯು ಸಿ ಕೊಡೋದಾ ಅಂತ ನನ್ ಕೇಳಿದ್ರೆ, ಸೆಕೆಂಡ್ ಪಿ ಯು ಸಿ ಚಾಪ್ಟರ್ಸ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಬಟ್ ಫಸ್ಟ್ ಪಿ ಯು ಸಿ ಕೊಡಬೇಡಿ ಅಂತ ನಾನು ಯಾವತ್ತು ಹೇಳಿಲ್ಲ. ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ದಾರೆ, ಬ್ರೋ ಇದು ಫಸ್ಟ್ ಪಿ ಯು ಸಿ ಓದಿಲ್ಲ, ಸೆಕೆಂಡ್ ಪಿ ಯು ಸಿ ಮಾತ್ರ ಓದಿದ್ರೆ ಸಾಕು, ಆ ಮಾರ್ಕ್ಸ್ ಬಂದ್ಬಿಡುತ್ತಾ ಅಂತಿಲ್ಲ. ಮಾರ್ಕ್ಸ್ ಬಂದ್ಬಿಡುತ್ತೆ, ಬರೋದ್ರಲ್ಲೂ ಅರ್ಧ ಆಗೋಗುತ್ತೆ. ನೀವು ಈ ತರ ಎಲ್ಲ ಮಾಡಕ್ ಹೋದ್ರೆ ಬರೋದು, ನೀವು ಬರೀ ಸೆಕೆಂಡ್ ಪಿ ಯು ಸಿ ಟಾಪಿಕ್ಸ್ ಓದ್ತೀರಾ ಅಂತ ಅನ್ಕೊಳ್ಳಿ, ಅದನ್ನ ಅಷ್ಟು ಮಾಡ್ಬಿಡ್ತೀನಿ ಎಕ್ಸಾಮ್ ಅಲ್ಲಿ, ಎಕ್ಸಾಮ್ ಟೆನ್ಷನ್ ಅಲ್ಲಿ, ಎಕ್ಸಾಮ್ ಪ್ರೆಷರ್ ಅಲ್ಲಿ ಮಾಡ್ತೀನಿ ನಾನು ಗ್ಯಾರಂಟಿ. ನಿಮ್ಗಂತೂ ಯಾರು ಕೊಡೋದಿಲ್ಲ, ನೀವು ಯಾರಿಗೂ ಕೊಡೋದಕ್ಕಾಗಲ್ಲ. ಸೊ ಓದುವಾಗ ಕರೆಕ್ಟ್ ಆಗಿ ಅಷ್ಟು ಓದಿ, ಬರೀ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ನ ನಂಬ್ಕೊಂಡು ಹೋದ್ರೆ ಅಕಸ್ಮಾತ್ ಒಂದ್ 3-4 questions ಫಸ್ಟ್ ಪಿ ಯು ಸಿ ಇಂದ ಜಾಸ್ತಿ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ. ಅವಾಗ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಓ ಫಸ್ಟ್ ಪಿ ಯು ಸಿ ಟಾಪಿಕ್ಸ್ ನ ಈ 4 exam ಯೋ ಓದ್ಲೇ ಇಲ್ಲ ಫಸ್ಟ್ ಪಿ ಯು ಸಿ ಅಂತ ಅನ್ಬಿಟ್ಟು ಆ ಟೆನ್ಷನ್ ಅಲ್ಲಿ ಬರೋ ಸೆಕೆಂಡ್ ಪಿ ಯು ಸಿ ಕ್ವೆಶನ್ಸ್ ನಿಮ್ಗೆ ಮಾಡೋದಕ್ಕೆ ಆಗಲ್ಲ. ಸೊ ಐ ತಿಂಕ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ. ಇದು ಆಕ್ಚುಲಿ ನಾನು ಏನು ಪ್ರಿಪೇರ್ ಮಾಡ್ಕೊಂಡ್ ಬಂದಿಲ್ಲ, ಇವತ್ತು ಯಾವುದೋ ಪಾಯಿಂಟ್ಸ್ ಇಲ್ಲ, ನಾನು ಡೈರೆಕ್ಟ್ ಆಗಿ ನನ್ನ ತಲೆನಲ್ಲಿ ಏನು ಬಂದಿದೆ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ಇನ್ ಕೇಸ್ ನಿಮ್ಗೆ ಮ್ಯಾಥಮೆಟಿಕ್ಸ್ ಆರು ರಿವಿಷನ್ ಬೇಕು ಅಂತಂದ್ರೆ ನನ್ನ ಕ್ಲಾಸ್ ಅನ್ ಅಕಾಡೆಮಿನಲ್ಲಿ ನಡೀತಾ ಇದೆ, ಬೇಕಾದ್ರೆ ಬಂದು ನೀವು ಅಟೆಂಡ್ ಮಾಡಬಹುದು. ಇವತ್ತು ಸಂಜೆ 7 ಗಂಟೆಗೆ ಹಾಗೆ ರಾತ್ರಿ 10 ಗಂಟೆಗೆ ನಾನು ಸಂಜೆ 7 ಗಂಟೆಗೆ ವೆಕ್ಟರ್ಸ್ ತಗೋತಾ ಇದೀನಿ, ರಾತ್ರಿ 10 ಗಂಟೆಗೆ 3D geometry ತಗೊಂಡು ಇವತ್ತು ಟೀಚ್ ಮಾಡ್ತಾ ಇದೀನಿ. ಸಿನಾಪ್ಸಿಸ್ ಕೂಡ ಹೇಳ್ಕೊಡ್ತಾ ಇದೀನಿ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಜೊತೆ ಟ್ರಿಕ್ಸ್ ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಸೊ ಬಂದು ನೀವು ಕ್ಲಾಸ್ ಎಲ್ಲ ನೀಟಾಗಿ ಅಟೆಂಡ್ ಮಾಡಬಹುದು ನಿಮ್ಗೆ ಇಷ್ಟ ಇದ್ರೆ. ಸೊ ಬನ್ನಿ ದಯವಿಟ್ಟು ಕ್ಲಾಸ್ಗೆ, ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತೆ ಕ್ಲಾಸ್ಮೇಟ್ಸ್ ಹಾಗೆ ಕಸಿನ್ಸ್ ಯಾರು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ